वीक्षकरे वेलकम बैक टू माय चैनल वीडियो नानु निम्म हत्र रेड फ्लैग्स अवॉइड माडबारदु जागरूकवागी ऑब्जर्व माड्ता होगबेकु आ व्यक्तियल्ली अन्नोदर बग्गे माताड्ता होगतीनि एनिदु रेड फ्लैग्स अंत केळबहुदु इदु रिलेशनशिप बग्गे आगिरुत्ते ई वीडियो अंद्रे नावु ओब्बरन्न इष्टपट्टाग अवरल्लि इरुव नेगेटिव्स न नावु अष्टु गमन हरिसि ಒಂದು ಅಟೆನ್ಷನ್ ನ ಕೊಡುವುದಿಲ್ಲ ಅದಾದ ಮೇಲೆ ಒಂದು ಕಮಿಟ್ಮೆಂಟ್ ಆದಾಗ ಅಥವಾ ಒಂದು ಮದುವೆ ಆದ ಮೇಲೆ ಈ ನೆಗ್ಲೆಕ್ಟ್ ಮಾಡಿರುವಂತ ಏರಿಯಾಸ್ ಏ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಸೊ ಅದಕ್ಕೆ ಮುಂಚೆನೇ ನೀವು ಅದರ ಬಗ್ಗೆ ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡು ಒಂದು ಒಳ್ಳೆಯ ಡಿಸಿಷನ್ ನ ತಗೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಏನಾದರೂ ಇಂಡಿವಿಜುವಲ್ ಕೌನ್ಸೆಲಿಂಗ್ ಅಥವಾ ಫೋನ್ ಮುಖಾಂತರ ಕೌನ್ಸೆಲಿಂಗ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ನಂಬರ್ ನ ಕೊಟ್ಟಿದ್ದೀನಿ ಆ ನಂಬರ್ ಗೆ ಕಾಲ್ ಮಾಡಿ ನೀವು ಮುಂಚೆನೇ ಅಪಾಯಿಂಟ್ಮೆಂಟ್ ನ ಪಡೆಯಬೇಕಾಗುತ್ತೆ ಯಾವ ಯಾವ ರೆಡ್ ಫ್ಲಾಗ್ಸ್ ಅಂದ್ರೆ ಈ ಒಂದು ಅಟಿಟ್ಯೂಡ್ ಅಥವಾ ವ್ಯಕ್ತಿತ್ವ ಬಿಹೇವಿಯರ್ ಒಂದು ರಿಲೇಶನ್ಶಿಪ್ ಗೆ ಒಳ್ಳೇದಲ್ಲ ಅಂತ ಹೇಳ್ತೀನಿ ಯಾವ ಯಾವ ಬಿಹೇವಿಯರ್ ಅಂತ ನೀವು ಕೇಳಬಹುದು ಸೊ ನಾನು ಎಲ್ಲಾ ಪಾಯಿಂಟ್ಸ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಎಲ್ಲಾ ಪಾಯಿಂಟ್ಸ್ ನಲ್ಲಿ ಮೆಜಾರಿಟಿ ಆ ಪಾರ್ಟನರ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಕಮಿಟ್ ಆಗೋಕ್ಕೆ ಮುಂಚೆ ಯು ಹ್ಯಾವ್ ಟು ಅಗೇನ್ ಹ್ಯಾವ್ ಅ ಥಾಟ್ ಅಬೌಟ್ ಇಟ್ ಅಂತ ಹೇಳ್ತೀನಿ ಪಾಯಿಂಟ್ ನಂಬರ್ 1 ಏನಂದ್ರೆ ಟ್ರೀಟಿಂಗ್ ಯು ಅಕಾರ್ಡಿಂಗ್ ಟು ದೇರ್ ಮೂಡ್ ಕೆಲವು ಜನರು ಹೇಗಿರ್ತಾರೆ ಅಂದ್ರೆ ಅವರ ಮೂಡ್ ಚೆನ್ನಾಗಿದೆ ಅಂದ್ರೆ ನಿಮ್ಮ ಹತ್ರ ಚೆನ್ನಾಗಿರ್ತಾರೆ ಅವರ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಮೂಡ್ ನು ಹಾಳು ಮಾಡಿಬಿಡ್ತಾರೆ ಇಂಥ ವ್ಯಕ್ತಿಗಳು ನಿಮ್ಮ ಪಾರ್ಟನರ್ ಆದ್ರೆ ನೀವು ಏನ್ ಮಾಡ್ತೀರಾ ಅಂದ್ರೆ ಅವರು ಖುಷಿಯಾಗಿರುವಾಗ ನಿಮ್ಮನ್ನು ಖುಷಿ ಪಡಿಸ್ತಾರೆ ಅದೇ ಟೈಮ್ ಅಲ್ಲಿ ನೀವು ಖುಷಿಯಾಗಿದ್ದಾಗ ಅವರು ದುಃಖವಾಗಿದ್ರೆ ಅವರು ನಿಮ್ಮ ಮೂಡ್ ನ ಹಾಳು ಮಾಡ್ತಾರೆ ಸೊ ದಟ್ಸ್ ಅ ವೆರಿ ವೆರಿ ಬಿಗ್ ರೆಡ್ ಫ್ಲಾಗ್ ಅದಕ್ಕೆ ನಾನು ಇದನ್ನ ಪಾಯಿಂಟ್ ನಂಬರ್ 1 ಅನ್ನು ಲಿಸ್ಟ್ ಅಲ್ಲಿ ಹಾಕಿದ್ದೀನಿ ಪಾಯಿಂಟ್ ನಂಬರ್ 2 ಏನಂದ್ರೆ ಟಾಕ್ ಬ್ಯಾಡ್ ಅಬೌಟ್ ಕ್ಲೋಸ್ಡ್ ಪೀಪಲ್ ಈಗ ಕೆಲವು ಜನ ಹೇಗಿರ್ತಾರೆ ಅಂದ್ರೆ ಅವರ ಅಪ್ಪ ಅಮ್ಮನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರೆ ಅಥವಾ ಅವರ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಬಗ್ಗೆ ಅವರ ಸೀಕ್ರೆಟ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಅಥವಾ ನೀವು ಅವರ ಹತ್ರ ಒಂದು ಕ್ಲೋಸ್ನೆಸ್ ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಹತ್ರ ತುಂಬಾ ಓಪನ್ ಅಪ್ ಆಗ್ತಾ ಇರ್ತಾರೆ ಸ್ಪೆಷಲ್ ಆಗಿ ಅವರ ಫ್ಯಾಮಿಲಿ ಬಗ್ಗೆನೋ ಅಥವಾ ಅವರ ಫ್ರೆಂಡ್ಸ್ ಬಗ್ಗೆನೋ ಒಂದು ಇಮೇಜ್ ಒಂದು ಬ್ಯಾಡ್ ಇಮೇಜ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗೂ ಅವರು ಒಳ್ಳೆಯವರು ಅನ್ಸ್ಕೋತಾ ಇದ್ದಾರೆ ನಿಮ್ಮ ಹತ್ರ ಅಂದ್ರೆ ನಾನು ಒಳ್ಳೆಯವಳು ಅಥವಾ ನಾನು ಒಳ್ಳೆಯವನು ನನಗೆ ಸುತ್ತ ಇರೋರು ನನ್ನ ಕ್ಲೋಸ್ ಪೀಪಲ್ ಎಲ್ಲ ಮೋಸ ಮಾಡ್ತಾರೆ ಅಂತ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂದ್ರೆ ಮೇ ಬಿ ಅವ್ರು ನಿಮ್ಮ ಹತ್ರನು ಹೀಗೆ ಮಾಡ್ತಾರೆ ಅಂದ್ರೆ ಮುಂದೆ ನಿಮ್ಮ ಬಗ್ಗೆನೂ ಅವರು ಬೇರೆಯವ್ರ ಹತ್ರ ಕೆಟ್ಟದ್ ಮಾತಾಡಬಹುದು ಹಾಗೂ ಇದನ್ನ ಒಂದು ಒಂದು ಫೀಲ್ ಅವ್ರು ಹೇಗೆ ಒಂದು ಜನರ ಹತ್ರ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ನಾನೇ ನನ್ನಲ್ಲಿ ಪ್ರಾಬ್ಲಮ್ ಇಲ್ಲ ಬೇರೆಯವರಲ್ಲಿ ಪ್ರಾಬ್ಲಮ್ ಇದೆ ಅಂತ ಕ್ರಿಯೇಟ್ ಮಾಡ್ತಾರೆ ಸೊ ಅವರು ಕ್ಲೋಸ್ಡ್ ಪೀಪಲ್ ಬಗ್ಗೆ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಅವರು ಯಾವಾಗ್ಲೂ ಒಂದು ಒಂದು ಕಂಪ್ಲೇಂಟ್ ಒಂದು ವಿಚಾರವನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾನೆ ಇರ್ತಾರ ಇದೆಲ್ಲ ಸಮಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಅವ್ರು ಬೇರೆಯವ್ರ ಹತ್ರ ಮಾಡ್ತಾ ಇದಾರೆ ಈ ತರ ಅಂದಾಗ ಅವ್ರ ಕ್ಲೋಸ್ಡ್ ಪೀಪಲ್ ಅವ್ರು ಇಷ್ಟ ಪಡುವಂತ ವ್ಯಕ್ತಿಗಳ ಬಗ್ಗೆ ಕೆಟ್ಟದಾಗಿ ನಿಮ್ಮ ಮುಂದೆ ಮಾತಾಡ್ತಿದ್ದಾರೆ ಅಂದ್ರೆ ಇದೇ ಕೆಲಸನ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರನು ಮಾಡುವಂತ 99% ಚಾನ್ಸಸ್ ಇರುತ್ತೆ ಸೊ ಅವ್ರು ಹೇಗೆ ಒಂದು ಇಮೇಜ್ ನ ಅವರ ಸುತ್ತಮುತ್ತ ಇರೋರ ಬಗ್ಗೆ ಕ್ರಿಯೇಟ್ ಮಾಡ್ತಾ ಇದಾರೆ ಅನ್ನೋ ಅಬ್ಸರ್ವೇಷನ್ ಕೂಡ ನೀವು ಮಾಡಬೇಕಾಗತ್ತೆ ಪಾಯಿಂಟ್ ನಂಬರ್ 3 ಏನಂದ್ರೆ ಹಿ ಆರ್ ಶಿ ಡಸ್ ಓನ್ಲಿ ಫಾರ್ ಯೋರ್ ಸೇಕ್ ಇಲ್ಲಿ ಕೆಲವು ಜನ ಹೇಗಿರ್ತಾರೆ ಅಂದ್ರೆ ನಿನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ನನಗೆ ಇಷ್ಟ ಇಲ್ಲ ಬಟ್ ನಿನಗೋಸ್ಕರನೇ ಇದು ಮಾಡ್ತಾ ಇದ್ದೀನಿ ಲೆಟ್ಸ್ ಸೇ ಅವ್ರಿಗೆ ನಿಮ್ಮ ಅಪ್ಪ ಅಮ್ಮನ ಮೀಟ್ ಮಾಡೋದು ಇಷ್ಟ ಇಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ನ ಮೀಟ್ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನಿನಗೋಸ್ಕರ ಇದು ಮಾಡ್ತೀನಿ ಅಂದ್ರೆ ಏನೋ ಒಂದು ತ್ಯಾಗ ಮಾಡೋ ತರ ಅಥವಾ ನಿಮಗೆ ಒಂದು ಫೀಲ್ ಕೊಡ್ತಾರೆ ನಾನು ಒಂಥರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಅದು ನನಗಿಷ್ಟ ಇಲ್ಲ ಬಟ್ ನೀನ್ ನನ್ನ ಲೈಫ್ ಅಲ್ಲಿ ಇದೆಯಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಒಂದು ಒಂದು ಫೀಲ್ ನಿಮಗೇನ್ ಕೊಡ್ತಾರೆ ಅಂದ್ರೆ ಸಿಂಪತಿ ಗೇನ್ ಮಾಡ್ತಾರೆ ಅಂದ್ರೆ ನನ್ನ ಪಾರ್ಟ್ನರ್ ಇಷ್ಟೆಲ್ಲ ನನಗೋಸ್ಕರ ಮಾಡ್ತಾ ಇದಾರಲ್ಲ ಅದನ್ನ ಒಂದು ಮನಸ್ಪೂರ್ವಕವಾಗಿ ಒಂದು ಪ್ರೀತಿಯಿಂದ ಮಾಡೋದನ್ನ ಬಿಟ್ಟು ಅವರು ಬಲವಂತವಾಗಿ ಹಾಗೂ ಒಂದು ಇಮೇಜ್ ನ ಹೇಗ್ ಸೆಟ್ ಮಾಡ್ತಾರೆ ಅಂದ್ರೆ ನೀನು ಹೇಳ್ದಿಯಲ್ಲ ಅದಕ್ಕೆ ನಾನ್ ಮಾಡ್ತಾ ಇದ್ದೀನಿ ಅಷ್ಟು ಬಿಟ್ರೆ ನನ್ಗೇನು ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಸೊ ದಿಸ್ ಇಸ್ ಆಲ್ಸೋ ನಾಟ್ ಗುಡ್ ಮೆಚೋರ್ಡ್ ಥಾಟ್ ಅಥವಾ ಬಿಹೇವಿಯರ್ ಅಂತ ಹೇಳ್ಬೋದು ನಾಲ್ಕನೇ ವಿಚಾರ ಏನು ಅಂದ್ರೆ ನಾಟ್ ರೆಸ್ಪೆಕ್ಟಿಂಗ್ ಅದರ್ಸ್ ಒಪಿನಿಯನ್ ಇದಂತೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇವಾಗ ನಮ್ದೇ ಆದ ಒಂದು ಸೆಟ್ ಆಫ್ ಥಾಟ್ ಅಲ್ಲಿ ನಾವು ಬದುಕ್ತಾ ಇರ್ತೀವಿ
ನಮ್ಮ ಲೆಟ್ಸ್ ಸೇ ಈಗ ನಮ್ಮ ಅಪ್ಪ ಅಥವಾ ನಮ್ಮ ಅಮ್ಮ ಆಗಿರಬಹುದು ನನ್ನ ಸುತ್ತ ಇರೋರ ಆಗಿರಬಹುದು ನನ್ನ ಹಾಗೆ ಯೋಚನೆ ಮಾಡ್ತಾರೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅವರದೇ ಆದ ಒಂದು ಅಷ್ಟು ವಿಚಾರದಲ್ಲಿ ಅವರು ಮುಳುಗಿರ್ತಾರೆ ಹಾಗೂ ಅವರದೇ ಆದ ದೃಷ್ಟಿಕೋನದಲ್ಲಿ ಅವರು ಬದುಕ್ತಾ ಇರ್ತಾರೆ ಸೋ ಅವರಿಗೆ ಅವರ ಯೋಚನೆಗೆ ರೆಸ್ಪೆಕ್ಟ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಇಲ್ಲ ಅಂದ್ರೆ ನನ್ನ ಸೊಸೈಟಿಯಲ್ಲಿ ಬದುಕೋಕೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಸೊ ಇದೇ ಥಾಟ್ ನ ನೀವು ನಿಮ್ಮ ಪಾರ್ಟನರ್ ನ ಸೆಲೆಕ್ಟ್ ಮಾಡೋ ಟೈಮ್ ಅಲ್ಲಿ ಅಥವಾ ನೀವು ಅವರ ಜೊತೆ ಹ್ಯಾಂಗ್ ಔಟ್ ಮಾಡ್ತಾ ಇದ್ದೀರಾ ಅವರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅವರ ಜೊತೆ ಚಾಟ್ ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಆ ಟೈಮ್ ಅಲ್ಲಿ ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಅವರು ಹೇಗೆ ಬೇರೆ ಅವರ ಒಪಿನಿಯನ್ ಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದ್ರೆ ನೀವು ಒಂದು ಮಾತು ಹೇಳ್ತೀರಾ ನೀವೊಂದು ಅಭಿಪ್ರಾಯ ನೀಡ್ತಿದ್ದೀರಾ ಅಂದ್ರೆ ಅದನ್ನ ಸ್ವೀಕರಿಸ್ತೆ ಇಲ್ಲ ನಾನೇ ಸರಿ ಅನ್ನುವಂತ ಒಂದು ಡೊಮಿನೇಟಿವ್ ಅಟಿಟ್ಯೂಡ್ ನ ಇಟ್ಕೊಂಡಿದ್ದಾರೆ ಈಗೋಯಿಸ್ಟಿಕ್ ಥಾಟ್ ಇದೆ ಅಂದ್ರೆ ಇದು ನಿಮ್ಮ ಮುಂದೆ ರಿಲೇಶನ್ಶಿಪ್ ಗೆ ಇನ್ನ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಅವರ ಪ್ರಕಾರ ಅವರ ಪ್ರಪಂಚನೇ ಅವರ ಯೋಚನೆನೇ ಸರಿ ಅನ್ನುವಂತ ಒಂದು ಲೆವೆಲ್ ನಲ್ಲಿ ಅವರು ಬದುಕ್ತಾ ಇರ್ತಾರೆ ಸೋ ದೇ ಕ್ಯಾನ್ ನಾಟ್ ಬಿ ಅ ಬೆಸ್ಟ್ ಪಾರ್ಟ್ನರ್ ಫಾರ್ ಯು ಅಂತ ಹೇಳಬಹುದು ನೆಕ್ಸ್ಟ್ ಫಿಫ್ತ್ ವಿಚಾರ ಏನು ಅಂದ್ರೆ ಸ್ವೀಟ್ ಥಿಯರಿ ಅಂತ ಹೇಳ್ತೀವಿ ಏನಿದು ಸ್ವೀಟ್ ಥಿಯರಿ ಅಂತ ನೀವು ಕೇಳಬಹುದು ಇವಾಗ ನಿಮಗೆ ಸ್ವೀಟ್ ಅಂದ್ರೆ ಇಷ್ಟ ಅಥವಾ ನಿಮಗೆ ಏನೇ ಒಂದು ಚಾಕ್ಲೇಟ್ ಅಥವಾ ಸ್ನ್ಯಾಕ್ ಐಟಮ್ ಒಂದು ವಿಚಾರ ಒಂದು ಈಟಿಂಗ್ ಐಟಮ್ ಇಷ್ಟ ಅಂದಾಗ ಹೇಗಿರುತ್ತೆ ಮೈಂಡ್ ಅದು ನನಗೆ ಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ ಅದೇ ಈ ಸ್ವೀಟ್ ಥಿಯರಿ ಇದೆಯಲ್ಲ ನಿಮಗೆ ದಿನ ಕೊಡ್ತಾ ಇದ್ರೆ ಸ್ವೀಟ್ ನ ತಿನ್ನು ಅಂತ ನಿಮ್ಗೆ ಇಷ್ಟ ಆಗಿದ್ರು ಕೂಡ ನಿಮಗೆ ತಿನ್ನು ಅಂತ ಬಲವಂತವಾಗಿ ಕೊಡ್ತಾ ಇದಾರೆ ಅಂದ್ರೆ ಅದು ನಿಮ್ಗೆ ಇರಿಟೇಟ್ ಆಗುತ್ತೆ ಸೊ ಇದನ್ನೇ ನಾನು ಹೇಳ್ತಾ ಇರೋದು ಕೆಲವು ಜನ ಒಂದೊಂದು ಪಾರ್ಟ್ನರ್ ಹೇಗಿರ್ತಾರೆ ಅಂದ್ರೆ ಕ್ಲಿಂಗಿ ಆಟಿಟ್ಯೂಡ್ ಇಟ್ಕೊಂಡಿರ್ತಾರೆ ಇದನ್ನೇ ನಾನು ಸ್ವೀಟ್ ಥಿಯರಿ ಅಂತ ಹೇಳ್ತೀನಿ ಅಂದ್ರೆ ನಿಮ್ಮ ಜೊತೆನೆ ಅಟ್ಯಾಚ್ಮೆಂಟ್ ನ ತೀರಾ ಬೆಳೆಸ್ಕೊಂಡಿರ್ತಾರೆ ನಿಮ್ಗೆ ನಿಮ್ಮೆದ್ದಿದ ತಕ್ಷಣ ನಿಮಗೆ ಗುಡ್ ಮಾರ್ನಿಂಗ್ ಮೆಸೇಜಸ್ ನಿಮ್ಗೆ ಗುಡ್ ನೈಟ್ ಮೆಸೇಜಸ್ ವರ್ಗೂ ಎಲ್ಲಾ ಮೆಸೇಜಸ್ ಎಲ್ಲಾ ಕಾಲ್ಸ್ ನಿಮ್ ಹತ್ರನೇ ಆಗಿರುತ್ತೆ ಬೇರೆ ಬೇರೆ ಯಾವ ಲೈಫ್ ಅಲ್ಲೂ ಏನು ಇರೋದಿಲ್ಲ ಸೊ ಹೀಗಿರುವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫ್ ನ ಅವ್ರು ಹಾಳು ಮಾಡ್ತಾರೆ ನೀವ್ ಅನ್ಕೋಬಹುದು ಹೇಗೆ ಹಾಳು ಮಾಡ್ತಾರೆ ನನಗೆ ಮೆಸೇಜ್ ಯಾವಾಗ್ಲೂ ಮಾಡ್ತಾ ಇದಾರಲ್ಲ ಅದು ಒಳ್ಳೇದೇ ಅಲ್ವಾ ಅಂತ ಬಟ್ ಅದನ್ನ ಹೊರತಾಗಿ ಅವ್ರಿಗೆ ಲೈಫ್ ನಿಮ್ಮನ್ನ ಹೊರತಾಗಿ ಅವ್ರಿಗೆ ಬೇರೆ ಲೈಫ್ ಅಲ್ಲಿ ಏನು ಇಲ್ಲ ಅಂತ ಅರ್ಥ ಅಂಡ್ ದಟ್ಸ್ ನಾಟ್ ಅ ಗುಡ್ ಸೈನ್ ಬಿಕಾಸ್ ಮನುಷ್ಯನಿಗೆ ಒಂದು ವಿಚಾರ ಸ್ವೀಟ್ ಇಷ್ಟ ಅಂದ ತಕ್ಷಣ ಸ್ವೀಟ್ ನೇ 24 ಅವರ್ಸ್ ತಿನ್ನಕ್ ಆಗೋದಿಲ್ಲ ಹಾಗೆ ನಿಮ್ಮ ಪಾರ್ಟ್ನರ್ ನಿಮಗೆ ಆ ಒಂದು ಸ್ವೀಟ್ ಫೀಲ್ ಪ್ರತಿ ಸಲ 24 ಅವರ್ಸ್ ಅವರು ನಿಮಗೆ ಒಂದು ಡಿಪೆಂಡೆನ್ಸಿನ ನಿಮ್ಮ ಮೇಲೆ ಕ್ರಿಯೇಟ್ ಮಾಡ್ತಾ ಇದಾರೆ ನೀವಿಲ್ದೆ ಅವ್ರು ಏನೋ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಅಂದ್ರೂ ಕೂಡ ದಟ್ಸ್ ನಾಟ್ ಅ ಗುಡ್ ಸೈನ್ ಬಿಕಾಸ್ ಆ ಓವರ್ ಡಿಪೆಂಡೆನ್ಸಿ ಆಟಿಟ್ಯೂಡ್ ನ ನೀವು ನೋಡ್ತಾ ಇದ್ದೀರಾ ಅದ್ ನೋಡ್ತಾ ಇದ್ದೀರಾ ಅಂದ್ರೆ ಅದನ್ನ ಅಡ್ರೆಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ನೆಕ್ಸ್ಟ್ ವಿಚಾರ ಏನು ಅಂದ್ರೆ ಸಿಕ್ಸ್ತ್ ಪಾಯಿಂಟ್ ಇಸ್ ಡಸಂಟ್ ಅಪ್ರಿಶಿಯೇಟ್ ಯುವರ್ ಸಕ್ಸಸ್ ಕೆಲವು ಪಾರ್ಟ್ನರ್ಸ್ ಹೇಗಿರ್ತಾರೆ ಅಂದ್ರೆ ನೀವು ಅಂದ್ರೆ ಅವ್ರೇನಾದ್ರು ಸಾಧಿಸ್ತಾ ಇದಾರೆ ಅವ್ರೇನಾದ್ರು ಮುಂದ್ ಬರ್ತಾ ಇದಾರೆ ಅಂದ್ರೆ ಒಂದು ಟಾಂಟಿಂಗ್ ವಿಚಾರ ಇರುತ್ತೆ ಅಂದ್ರೆ ಹಾ ಇದು ಎಲ್ಲರೂ ಮಾಡ್ಬಿಡ್ತಾರೆ ಅಂತ ಮಾತು ಅದೊಂದ್ ಮಾತೇ ಸಾಕು ನಿಮ್ಮ ದಿನಾನ ಹಾಳು ಮಾಡ್ಬಿಡೋದಕ್ಕೆ ಅದೇ ಈ ತರನೇ ಅವರು ನಿಮ್ಮನ್ನ ಡಿಸ್ಕರೇಜ್ ಮಾಡ್ತಾ ಇದಾರೆ ನಿಮ್ಮ ಎಲ್ಲಾ ಸ್ಟೆಪ್ಸ್ ಒಳ್ಳೊಳ್ಳೆ ಸ್ಟೆಪ್ಸ್ ನೀವು ಅಚೀವ್ಮೆಂಟ್ ಮಾಡ್ತಾ ಇರ್ಬೋದು ನೀವು ಮುಂದೆ ಬರ್ತಾ ಇರ್ಬೋದು ಅದಕ್ಕೆ ಎನ್ಕರೇಜ್ ನ ಮಾಡೋದ್ ಬಿಟ್ಟು ಡಿಸ್ಕರೇಜ್ ಒಂದ್ ಮಾತಲ್ಲಿ ಮಾಡ್ತಾ ಇದಾರೆ ನಿಮ್ಮನ್ನ ಮಾತಿಂದ ಹರ್ಟ್ ಮಾಡ್ತಾ ಇದಾರೆ ಅಂದ್ರೆ ದಟ್ಸ್ ಆಲ್ಸೋ ನಾಟ್ ಅ ಗುಡ್ ಸೈನ್ ಬಿಕಾಸ್ ಅವ್ರಿಗೆ ಎಲ್ಲೋ ಒಂದು ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಅವರಲ್ಲಿ ಬೆಳೀತಾ ಇದೆ ಆ ಬೆಳೀತಾ ಇರೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಡಿಸ್ಕರೇಜ್ ಮಾಡಿದಾಗ ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ಈ ತರ ನಾನ್ ಮಾತಾಡಿದಾಗ ನನ್ನ ಪಾರ್ಟ್ನರ್ ನನ್ನ ಬಿಟ್ಟು ಹೋಗೋದಿಲ್ಲ ಸೊ ನನ್ನ ಹತ್ರನೇ ಇರ್ತಾರೆ ಹಾಗೂ ಮುಂದುವರಿಯೋದು ಇಲ್ಲ ಇಷ್ಟೇ ಸಾಕು ಅವ್ರಿಗೆ ನೀವು ಸಕ್ಸಸ್ ಆಗೋದು ಅಷ್ಟು ಇಷ್ಟ ಇರೋಲ್ಲ ಬಿಕಾಸ್ ಅವ್ರಿಗೆ ಒಂದ್ ಭಯ ಇರುತ್ತೆ ಸಕ್ಸಸ್ ಏನಾದ್ರೂ ತುಂಬಾ ನೋಡ್ಬಿಟ್ರೆ ನನ್ನ ಪಾರ್ಟ್ನರ್ ನನ್ನ ಬಿಟ್ಟು ಹೋಗ್ಬಿಡ್ಬೋದು ಅನ್ನೋ ಒಂದು ಭಯದಿಂದ ಅವ್ರು ಈ ರೀತಿಯಾಗಿ ನಿಮ್ಗೆ ನಿಮ್ ಹತ್ರ ವರ್ತಿಸ್ತಾ ಇದಾರೆ ಅಂಡ್ ದಟ್ಸ್ ಆಲ್ಸೋ ನಾಟ್ ಅ ಗುಡ್ ಸೈನ್ ಅಂತ ಹೇಳ್ತೇನೆ ನೆಕ್ಸ್ಟ್ ವಿಚಾರ ಸೆವೆಂತ್ ಪಾಯಿಂಟ್ ಇಸ್ ಯು ಕೀಪ್ ವೇಟಿಂಗ್ ಫಾರ್ ಯುವರ್ ಫಾರ್ ದಿಯರ್ ಅಟೆನ್ಷನ್ ಅಂದ್ರೆ ಅವ್ರ ಮೆಸೇಜಸ್ ಗೆ ಕಾಯೋದು ಅವ್ರ ಮೆಸೇಜ್ ಅವ್ರ ಕಾಲ್ಸ್ಗೆ ಕಾಯೋದು ಅವ್ರ ಮಾತಿಗೆ ನೀವು ಕಾಯ್ತಾ ಇದೀರಾ ನೀವು ತುಂಬಾ ವೇಟ್ ಮಾಡ್ತಾ ಇದೀರಾ ರಿಲೇಶನ್ಶಿಪ್ ನಲ್ಲಿ ಅವ್ರ ಅಟೆನ್ಷನ್ಗೋಸ್ಕರ ನೀವು ಕ್ರೇವಿಂಗ್ ನ ಕ್ರಿಯೇಟ್ ಮಾಡ್ತಾ ಇದೀರಾ ನಿಮ್ಮಲ್ಲಿ ಎಲ್ಲ ಬಿಟ್ಬಿಟ್ಟು ಅವ್ರದೇ ಧ್ಯಾನ ನಿಮ್ ಮನಸ್ಸಿನಲ್ಲಿ ಇದೆ ಅಂದ್ರೆ ದಟ್ಸ್ ಆಲ್ಸೋ ನಾಟ್ ಅ ಗುಡ್ ಸೈನ್ ದಟ್ಸ್ ಅ ಬಿಗ್ ರೆಡ್ ಫ್ಲಾಗ್ ಬಿ ಕೇರ್ಫುಲ್ ಬಿಕಾಸ್ ಅವ್ರು ಎಲ್ಲೋ ಒಂದ್ ರೀತಿಯಾದ ಒಂದು ಅಡಿಕ್ಷನ್ ನ ಈ ರಿಲೇಶನ್ಶಿಪ್ ನಲ್ಲಿ ಕ್ರಿಯೇಟ್ ಮಾಡ್ತಾ ಇದಾರೆ ಹಾಗೂ ಅದ್ ನಿಮ್ಗ್ ಒಳ್ಳೇದಾಗಲ್ಲ ಬಿಕಾಸ್ ನೀವೇನು ಮಾಡೋದೇ ಇಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅಂಡ್ ಐ ನೆವರ್ ನೆವರ್ ಎನ್ಕರೇಜ್ ಸಚ್ ಬಿಹೇವಿಯರ್ ಇನ್ ಎನಿ ಕ್ಲೈಂಟ್ ನಾನು ಇದುವರೆಗೂ ನೋಡಿರೋ ಕ್ಲೈಂಟ್ ಅಲ್ಲಿ ನಾನು ಇದನ್ನೇ ಹೇಳೋದು ಈ ಕೆಲಸನ ದಯವಿಟ್ಟು ಮಾಡಬೇಡಿ ಬಿಕಾಸ್ ಅವ್ರೊಂದೇ ಅವ್ರೊಬ್ರೇ ನಿಮ್ಮ ಲೋಕ ಅಲ್ಲ ಅಂತ
एंटने पॉइंट डिमांड्स एंड टेक्स ऑलवेज हेगिर्तारे अंद्रे पार्टनर डिमांडिंग एटिट्यूड इरुत्ते अल्लि कर्कोंडु होगबेकु तिन्निस्ले बेकु कोडिस्ले बेकु यस यू हैव टू डू ई तर ओंदु योचने आ माइंड अल्लि इदे आ पार्टनर माइंड अल्लि इदे अंद्रे अवरु तगोळ्ळुव ओंदु एंड अल्लि इद्दारे अवरु तगोतने इर्तारे निम्म एनर्जी तगोता इर्तारे निम्म टाइम तगोता इर्तारे निम्म मनी तगोता इर्तारे ಎಲ್ಲಾ ನಿಮ್ಮ ಹತ್ರ ತಗೊಳ್ತಾ ಇರ್ತಾರೆ ಬಟ್ ಅವರು ಏನು ಕೊಡಕ್ಕೆ ರೆಡಿ ಇರಲ್ಲ ಬಿಕಾಸ್ ಅವರು ಈ ತರ ಮುಷ್ಟಿಯಲ್ಲಿ ನಿಮ್ಮನ್ನ ಇಟ್ಕೊಂಡು ಆಟ ಆಡಿಸ್ತಿರ್ತಾರೆ ಅಂಡ್ ದಟ್ಸ್ ಆಲ್ಸೋ ನಾಟ್ ಅ ಗುಡ್ ಸೈನ್ ಬಿ ಕೇರ್ಫುಲ್ ಫ್ರಮ್ ಸಚ್ ಪರ್ಸನ್ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಚಾರ ಏನು ಅಂದ್ರೆ ಮೋರ್ ಆಫ್ ಅದರ್ ಜೆಂಡರ್ ಫ್ರೆಂಡ್ಸ್ ಅಂತ ಹೇಳಬಹುದು ಅಂದ್ರೆ ಇದೇನಿದು ಮೋರ್ ಆಫ್ ಅದರ್ ಜೆಂಡರ್ ಫ್ರೆಂಡ್ಸ್ ಅಂತ ನೀವು ಕೇಳಬಹುದು ಇವಾಗ ನಿಮ್ಮ ಪಾರ್ಟನರ್ ಹೆಣ್ಣ ಆಗಿದ್ದಾರೆ ಅಂದ್ರೆ ಅವರಿಗೆ ಬಾಯ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಅಥವಾ ನಿಮ್ಮ ಹುಡುಗಿ ಬಾಯ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಅಥವಾ ನಿಮ್ಮ ಹುಡುಗನಿಗೆ ಗರ್ಲ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಆದ್ರೆ ಅವರದೇ ಆದ ಜೆಂಡರ್ ಫ್ರೆಂಡ್ಸ್ ಇರೋದಿಲ್ಲ ಅಂದ್ರೆ ಈಗ ನಂದೇ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಈಗ ನಾನೊಂದು ಹೆಣ್ಣು ನನಗೆ ಬಾಯ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಹಾಗೂ ಅದು ಒಳ್ಳೆ ಸೈನ್ ಅಲ್ಲ ಯಾಕೆ ಅಂತ ಹೇಳ್ತಾ ಇದೀನಿ ಈ ತರ ಇದೆ ಅಂದಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಅಡ್ಜಸ್ಟ್ ಆಗೋದಿಲ್ಲ ಈಗ ಒಂದು ಬ್ಯಾಡ್ ಸೈನ್ ಏನಂದ್ರೆ ಈಗ ನಂದೇ ಆದ ಒಂದು ಜೆಂಡರ್ ಜೊತೆ ನನಗೆ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಜಾಸ್ತಿ ಆಗ್ತಾ ಇಲ್ಲ ಕನೆಕ್ಟ್ ಆಗಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ ಅವರು ಅವರದೇ ಆದ ಒಂದು ಒಂದು ವ್ಯಕ್ತಿತ್ವಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಹಾಗೂ ಇನ್ನೊಂದು ಜೆಂಡರ್ ನಲ್ಲಿ ಆ ಒಂದು ಅಟೆನ್ಷನ್ ಆ ಒಂದು ಪ್ರೀತಿನ ಅತಿಯಾದ ಅಟೆನ್ಷನ್ ಅತಿಯಾದ ಪ್ರೀತಿ ಅತಿಯಾದ ಅಟ್ಯಾಚ್ಮೆಂಟ್ ನ ಕಾಣ್ತಾ ಇದ್ದಾರೆ ಇದಕ್ಕೆ ನಾನು ಇನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬಿಕಾಸ್ ಈ ಪಾಯಿಂಟ್ ನ ನಾನು ಯಾವ ವಿಡಿಯೋಲೂ ಮಾತಾಡಿಲ್ಲ ಅಂಡ್ ಈ ಒಂದು ಪ್ರಾಬ್ಲಮ್ ನ ನಾನು ತುಂಬಾನೇ ನೋಡ್ತಾ ಇರ್ತೀನಿ ಎಷ್ಟೋ ರಿಲೇಶನ್ಶಿಪ್ಸ್ ನಲ್ಲಿ ಲೆಟ್ಸ್ ಸೇ ಈಗ ಒಂದು ಹುಡುಗಿಗೆ ಹುಡುಗರ್ ಬಾಯ್ ಫ್ರೆಂಡ್ಸ್ ಆಸ್ ಫ್ರೆಂಡ್ಸ್ ತುಂಬಾ ಇದಾರೆ ಅನ್ಕೊಳ್ಳೋಣ ಈಗ ಅವ್ರು ನಿಮ್ ಪಾರ್ಟ್ನರ್ ಆಗಿದ್ದಾರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು ಅವ್ರ ಹತ್ರ ಜಗಳ ಆಡಿದೀರಾ ಅನ್ಕೊಳ್ಳೋಣ ಅಥವಾ ಏನೋ ಒಂದು ಭಿನ್ನಾಭಿಪ್ರಾಯ ನಡೆದಿದೆ ಅನ್ಕೊಳ್ಳೋಣ ಸೊ ಈ ಹೆಣ್ಣು ಏನ್ ಮಾಡ್ತಾರೆ ಅವರ ಬಾಯ್ ಫ್ರೆಂಡ್ಸ್ ಯಾರು ತುಂಬಾ ಕ್ಲೋಸ್ ಆಗಿರ್ತಾರೆ ಅವ್ರ ಹತ್ರ ಮಾತಾಡ್ಕೊಳ್ತಾರೆ ಅವ್ರ ಹತ್ರ ಹಂಚ್ಕೊಳ್ತಾರೆ ಪ್ರಾಬ್ಲಮ್ ಇವಾಗ ನಿಮಗೆಲ್ಲ ಗೊತ್ತಿರಬಹುದು ಹುಡುಗರು ಹೇಗಿರ್ತಾರೆ ಅಂತ ಸ್ಪೆಷಲ್ ಆಗಿ ಆ ಹುಡುಗ ಫ್ರೆಂಡ್ ಅಂತ ಅನ್ನಿಸ್ಕೊಂಡಿರೋ ಹುಡುಗನ ಮೆಂಟಾಲಿಟಿ ಸರಿಯಿಲ್ಲ ಅಂದಾಗ ನೀವು ವೀಕ್ ಆಗಿರುವಾಗ ಹೆಣ್ಣು ವೀಕ್ ಆಗಿರುವಾಗ ಅಪ್ರೋಚ್ ಮಾಡಿದಾಗ ವಲ್ನರಬಲ್ ಅಂತ ಹೇಳ್ತೀವಿ ವೀಕ್ ಆಗಿರ್ತಾರೆ ಸೆನ್ಸಿಟಿವ್ ಆಗಿರ್ತಾರೆ ಆ ಟೈಮ್ ನಲ್ಲಿ ಆತ ಈಕೆನ ಹೆಂಗೆ ಯೂಸ್ ಮಾಡ್ಕೋಬಹುದು ಅಂತ ನೋಡ್ತಿರ್ತಾನೆ ಸೊ ದೇ ಮೇ ಎಂಡ್ ಅಪ್ ವಿತ್ ಸಮ್ ಫಿಸಿಕಲ್ ರಿಲೇಶನ್ಶಿಪ್ ದೇ ಮೇ ಎಂಡ್ ಅಪ್ ವಿತ್ ಸಮ್ ಅಫೇರ್ ಸೊ ಇದೆಲ್ಲ ಒಂದು ಕಾಂಪ್ಲಿಕೇಶನ್ ಆಗುತ್ತೆ ಬಿಕಾಸ್ ಅದರ್ ಜೆಂಡರ್ಸ್ ಆರ್ ಲೈಕ್ ದಟ್ ಅದೊಂದು ಒಂದು ಫೀಲ್ ಆಗೇ ಆಗುತ್ತೆ ಸೊ ಲೆಟ್ಸ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ನೀವು ಒಬ್ಬರನ್ನ ಇಷ್ಟ ಪಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಅವ್ರದೇ ಆದ ಜೆಂಡರ್ ಫ್ರೆಂಡ್ಸ್ ಎಷ್ಟಿದ್ದಾರೆ ಅನ್ನೋ ನೋಟಿಸ್ ನೀವು ಮಾಡ್ಬೇಕಾಗತ್ತೆ ಅವ್ರಿಗೆ ಬೇರೆ ಅದರ್ ಆಪೋಸಿಟ್ ಜೆಂಡರ್ ಜೊತೆ ತುಂಬಾನೇ ಫ್ರೆಂಡ್ಶಿಪ್ ಇದೆ ಅಂದ್ರೆ ಇಟ್ಸ್ ನಾಟ್ ಅ ಗುಡ್ ಸೈನ್ ಅಟ್ಲೀಸ್ಟ್ ಒಂದು ಬ್ಯಾಲೆನ್ಸ್ ಇರಬೇಕು ಅಂದ್ರೆ ಹುಡುಗಿರು ಜಾಸ್ತಿ ಇರಬೇಕು ಹುಡುಗರು ಜಾಸ್ತಿ ಇರಬೇಕು ಒಂದು ಈಕ್ವಾಲಿಟಿ ಇದ್ದಾಗ ದಟ್ಸ್ ಓಕೆ ಬಟ್ ಬರೀ ಬಾಯ್ ಆಸ್ ಫ್ರೆಂಡ್ಸ್ ಇದಾರೆ ಅಥವಾ ಬರೀ ಗರ್ಲ್ಸ್ ಆಸ್ ಫ್ರೆಂಡ್ಸ್ ಅವ್ರ ಲೈಫ್ ಅಲ್ಲಿ ಇದಾರೆ ಅಂದಾಗ ಐ ಡೋಂಟ್ ಥಿಂಕ್ ಅವ್ರು ನಿಮ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ನ ಇಟ್ಕೊಳ್ತಾರೆ ಅಂತ ಲಾಸ್ಟ್ ಪಾಯಿಂಟ್ ಏನಂದ್ರೆ ಇಷ್ಟೆಲ್ಲಾ ನಡೀತಾ ಇದೆ ಆ ಪಾರ್ಟ್ನರ್ ನಿಮ್ ಹಿಂಗೆಲ್ಲಾ ಟ್ರೀಟ್ ಮಾಡ್ತಾ ಇದಾರೆ ಅಂತ ನೀವು ಒಪ್ಪಬಹುದು ಈ ವಿಡಿಯೋ ನೋಡಿ ಅಥವಾ ಒಪ್ಪದೇನೋ ಇರಬಹುದು ನೀವು ಒಪ್ಪಲಿಲ್ಲ ಇಲ್ಲ ನನ್ನ ಪಾರ್ಟ್ನರ್ ಇಸ್ ಬೆಸ್ಟ್ ಅಂತ ನಿಮ್ಗೆ ಅನಿಸ್ತಾ ಇದೆ ಇದೆಲ್ಲ ಯಾವ ಸೈನ್ಸ್ ನಾನು ನೋಡ್ತಾ ಇಲ್ಲ ಅಂದ್ರೆ ವೆರಿ ಗುಡ್ ನೀವು ಒಳ್ಳೆ ಸೆಲೆಕ್ಷನ್ ಮಾಡಿದೀರಾ ಬಟ್ ಆ ಈ ಸೈನ್ಸ್ ಎಲ್ಲ ನೋಡ್ತಾ ಇದೀರಾ ನೀವು ಅವರಲ್ಲಿ ಈ ತರ ಕಾಣ್ತಾ ಇದೀರಾ ಅಂದ್ರೆ ಲಾಸ್ಟ್ ಕ್ವೆಶನ್ ನಾನೇನ್ ಕೇಳ್ತೀನಿ ನಿಮ್ಮನ್ನ ಅಂದ್ರೆ ನೀವ್ ಯಾಕೆ ಈ ರಿಲೇಶನ್ಶಿಪ್ ಅಲ್ಲಿ ಇನ್ನ ಇದೀರಾ ಅಂತ ಬಿಕಾಸ್ ಆ ಜಾಗದಲ್ಲಿ ನಿಮ್ಗೇನು ಸಿಗಲ್ಲ ಈ ವ್ಯಕ್ತಿಯಲ್ಲಿ ನಿಮ್ಗೇನು ಸಿಗೋದಿಲ್ಲ ನೋವೇ ಸಿಗುತ್ತೆ ಹಾಗೂ ಇನ್ನ ಕಹಿಯ ಅನುಭವಗಳು ಈ ವ್ಯಕ್ತಿಯ ಜೊತೆ ಜಾಸ್ತಿ ಆಗುತ್ತೆ ಸೊ ವೈ ಯು ಆರ್ ವೇಟಿಂಗ್ ಈ ವಿಡಿಯೋ ನೋಡಿ ನಿಮ್ಗೆ ಮೆಜಾರಿಟಿ ಬರೀ ಜಾಸ್ತಿ ಪಾಯಿಂಟ್ಸ್ ಈ ತರ ನಿಮ್ಮ ಪಾರ್ಟ್ನರ್ ಅಲ್ಲಿ ನೋಡ್ತಾ ಇದೀರಾ ಅಂದ್ರೆ ದೇ ಕೆನಾಟ್ ಬಿ ಅ ರೈಟ್ ಮ್ಯಾಚ್ ಫಾರ್ ಯು ಅಂಡ್ ಈ ರಿಲೇಶನ್ಶಿಪ್ ನ ಇಟ್ಕೋಬೇಕಾ ಬೇಡವಾ ಅಂತ ಒಂದು ಸೆಕೆಂಡ್ ಥಾಟ್ ನೀವು ಕೊಡ್ಲೇಬೇಕಾಗುತ್ತೆ ಹಾಗೂ ಆ ವ್ಯಕ್ತಿ ನಿಮ್ ಹತ್ರ ಕಂಟಿನ್ಯೂ ಆಗ್ಬೇಕು ಅಂತ ಇದ್ರೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಬೇಕು ಅಂತ ಇದಾರೆ ಅಂದ್ರೆ ಅಗೇನ್ ಯು ಹ್ಯಾವ್ ಟು ಟಾಕ್ ಟು ದ ಪರ್ಸನ್ ಅಂಡ್ ಸಾರ್ಟ್ ಔಟ್ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಈ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಆ ಬಿಹೇವಿಯರ್ ಚೇಂಜ್ ಆಗಿದೆಯಾ ಅಂತ ಒಂದು ಅಬ್ಸರ್ವೇಷನ್ ಮಾಡ್ಕೊಂಡು ನೀವು ಮುಂದುವರಿಬೇಕಾ ಬೇಡವಾ ಅಂತ ಡಿಸಿಷನ್ ನ ನೀವು ತಗೋಬೇಕು ಆಲ್ವೇಸ್
ಡಿಸಿಷನ್ ಅನ್ನೋದು ನಿಮ್ಮ ಕಡೆ ಇರಬೇಕಾಗುತ್ತೆ ಅವರ ಕಡೆ ಅಲ್ಲ ಡಿಪೆಂಡೆನ್ಸಿ ದಯವಿಟ್ಟು ಇಟ್ಕೋಬೇಡಿ ಒಂದು ರಿಲೇಶನ್ಶಿಪ್ ನಲ್ಲಿ ಬಿಕಾಸ್ ಅದು ನಿಮ್ಮನ್ನ ವೀಕ್ ಮಾಡ್ತಾ ಹೋಗುತ್ತೆ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು ಈ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ರೆ ಬೇರೆಯವರ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನಮಸ್ಕಾರ